ವ್ಯಾಪಾರಿಗಳ ಹೋರಾಟದಲ್ಲಿ ತೊಡಗಿಸಿಕೊಂಡವರು ರಾಜಕೀಯಕ್ಕೆ ಬಂದಿದ್ದೀರಾ, ಏನ್ ಕಾರಣ ಅಂತ ಹೇಳಿ. ಪಕ್ಷವು ನಮ್ಮನ್ನೇ ಹುಡುಕಿಕೊಂಡು ಬಂದಾಗ ಅದಕ್ಕೆ ನಾವು ಗೌರವವನ್ನ ಕೊಟ್ಟು ಇವತ್ತು ಆಮ್ ಆದ್ಮಿ ಅಂದ್ರೆ ಈಗಿರುವ ಪಕ್ಷಗಳು ಯಾವುದು ಸರಿ ಇಲ್ಲ, ಬದಲಾವಣೆ ಆಗಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ? ಖಂಡಿತ ಇಲ್ಲ. ಭ್ರಷ್ಟಾಚಾರ ದಿನದಿಂದ ದಿನಕ್ಕೆ ತುಂಬಿ ತುಳುಕಾಡ್ತದೆ. ಎಲ್ಲವನ್ನ ಉಚಿತ ಕೊಟ್ಟು ರಾಜಕೀಯ ಮಾಡೋದು ಎಷ್ಟು ಸಮಯ ಆಗುತ್ತೆ? ಇದು ಎಲ್ಲವನ್ನ ಫ್ರೀ ಕೊಟ್ಟ ತಕ್ಷಣ ಮತದಾರರನ್ನ ಸೆಳಿಬಹುದು ಅನ್ನುವಂಥದ್ದು ನಿಮ್ಮ ಪ್ಲಾನ್ ಎಷ್ಟರ ತನಕ ವರ್ಕೌಟ್ ಆಗುತ್ತೆ? ಜನಸಾಮಾನ್ಯರು ಕಟ್ಟಿದ ಟ್ಯಾಕ್ಸ್ ಅಲ್ಲಿ ಒಂದು ಸಣ್ಣ ಪೋರ್ಷನ್ ಅನ್ನು ನ್ಯಾಯಯುತವಾಗಿ ಅವರಿಗೆ ಹಿಂದಿರುಗಿಸುವುದು, ಭ್ರಷ್ಟಾಚಾರದಲ್ಲಿ ಆಗುವಂತಹ ಆ ಹಣವನ್ನ ಒಟ್ಟು ಸೇರಿಸಿ ಇದನ್ನು ಬಡವರಿಗೆ ಅಗತ್ಯ ಇದ್ದವರಿಗೆ ಅವರಿಗೆ ನಾವು ಕೊಡುವಂತಹ ಕಾರ್ಯಕ್ರಮ. ಶ್ರೀಮಂತರು ತೆರಿಗೆ ಕಟ್ಟೋದು, ನೀವೆಲ್ಲ ಸವಲತ್ತುಗಳನ್ನ ಫ್ರೀಯಾಗಿ ಬಡವರಿಗೆ ಕೊಡೋದು, ಎಲ್ಲೋ ಒಂದ್ ಕಡೆ ಒಂದು ವರ್ಗದ ಜನರನ್ನ ಓಲೈಕ್ ಮಾಡ್ತೀರಾ, ಒಂದು ವರ್ಗದ ಜನರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಪ್ರತಿಯೊಬ್ಬ ಜನಸಾಮಾನ್ಯ ಅವನು ಪಡೆಯುವಂತ ಪ್ರತಿ ಸೇವೆಗೆ, ಪ್ರತಿ ವಸ್ತುವಿನ ಖರೀದಿಗೆ ಅಲ್ಲಿ ಅವನು ಟ್ಯಾಕ್ಸ್ ಕಟ್ತಾನೆ. ಅದು ಜನಸಾಮಾನ್ಯ ಕೂಡ ಕಟ್ಟಿದ ಟ್ಯಾಕ್ಸ್. ಅದು ಅಲ್ಲ, ನೀವು ಯಾವ ಭ್ರಷ್ಟಾಚಾರದಲ್ಲವಾ ನೀವೀಗ ಹೇಳ್ತಾ ಇದ್ದೀರಾ ತಪ್ಪು. ನಾವು ಪ್ರಚಾರ ಮಾಡ್ತಾ ಇರೋದು ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣ. ಅದನ್ನೇ ನಾನು ಕೇಳ್ತಾ ಇರೋದು, ಉಚಿತ ಉಚಿತ ಫ್ರೀ ಅಂತ ಹೇಳ್ಬಿಟ್ಟೆ ನೀವು ಪ್ರಚಾರ ಮಾಡ್ತಾ ಇದ್ದೀರಾ. ಆರೋಗ್ಯ ಮತ್ತು ಶಿಕ್ಷಣವನ್ನ ಉಚಿತವಾಗಿ ನೀಡುವಂತದ್ದು ಸರ್ಕಾರದ ಆದ್ಯ ಕರ್ತವ್ಯ. ಜನಕ್ಕೆ ಉಪಕಾರವಾಗುವಂತ ರೀತಿಯಲ್ಲಿ ನಾವು ಕೊಡ್ತಾ ಇದ್ದೇವೆ, ಅದ್ರಲ್ಲಿ ನಾವು ಏನು ದೊಡ್ಡವೇನು ಕ್ರಿಯೇಟ್ ಮಾಡ್ತಾ ಇಲ್ಲ. ಈಗ ದೆಹಲಿಯಲ್ಲಿ 17 ಲಕ್ಷ ವಿದ್ಯಾರ್ಥಿಗಳಿಗೆ 40,000 ಶಿಕ್ಷಕರು ಇದ್ದಾರಂತೇಳಿ, 227 ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರೇ ಇಲ್ಲ. ನೀವು ಹೇಳಿದ್ರೆ ದೆಹಲಿ ಮಾಡೆಲ್ನ ಶಾಲೆ, ದೆಹಲಿ ಶಿಕ್ಷಣ ಶಾಲೆ ಅಂತ ಹೇಳ್ತೀರಾ, ಇದು ನಿಮ್ಮ ವಾಸ್ತವ ಸ್ಥಿತಿ ಅಂತ ಹೌದಾ? ಇದು ನೋಡಿ, ದೂರುವವರು ಸಾವಿರಾರು ದೂರುಗಳನ್ನು ಹೇಳ್ತಾರೆ, ಫೇಕ್ ಮೀಡಿಯಾದಲ್ಲಿ ಎಷ್ಟೋ ಫೇಕ್ ವಿಚಾರಗಳನ್ನು ತಿಳಿಸ್ತಾರೆ, ಸಾಮಾಜಿಕ ದಾನಗಳಲ್ಲಿ ಕೂಡ ಎಲ್ಲರಿಗೂ ಅದನ್ನು ಏನು ಒಂದು ಒಳ್ಳೇದಾಗಿದ್ದನ್ನು ಬಿಟ್ಟು ಕೆಟ್ಟದೇನಿದೆ ಅಂತ. ನೀವು ಮಾಡೆಲ್ಗಳ ಬಗ್ಗೆ ಎಲ್ಲ ಮಾತಾಡ್ತೀರಾ, ಆದ್ರೆ ಸ್ವಿಮ್ಮಿಂಗ್ ಪೂಲ್ ನ ಫೋಟೋಸ್ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಹರಿದಾಡೋದಂತೆ, ರಿಯಾಲಿಟಿಯಲ್ಲಿ ಏನಿಲ್ಲ ಅಂತ ಒಂದಷ್ಟು ಆರೋಪಗಳಿದೆ. ಅದನ್ನು ಹೇಳುವವರು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ, ನಾವು ಕರ್ಕೊಂಡು ಅವರ ಬಲ್ಲಿ ದೆಲ್ಲಿಗೆ, ಅವರ ಖರ್ಚಲ್ಲಿ ನಾವು ಎಲ್ಲಿ ಹೋಗ್ಬೇಕು ಏನಂತೇಳಿ ತೋರಿಸ್ತೇವೆ. ಪಂಜಾಬ್ ವಿಚಾರಕ್ಕೆ ಬರೋಣ. ಪಂಜಾಬ್ ನಲ್ಲಿ ಆಮ್ ಆದ್ಮಿಯ ಗೆಲುವುಗಿಂತಲೂ ಖಲಿಸ್ತಾನ್ ಚಳುವಳಿಯ ಪ್ರೀ ಪ್ಲಾನ್ ನ ಗೆಲುವು ಇದು ಅಂತ ಬಿಂಬಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದನ್ನ ಒಪ್ಪಿಕೊಳ್ತೀರಾ ತಾವು? ಖಾಲಿಸ್ತಾನ್ ಖಾಲಿಸ್ತಾನ್ ಅಂತ ಹೇಳ್ತಾರೆ, ಖಾಲಿಸ್ತಾನ್ ದೊಡ್ಡ ಅಷ್ಟು ದೊಡ್ಡ ಸಂಘಟನೆ ಆದ್ರೆ ಇವತ್ತು ಅವ್ರು ಎಲ್ಲಿಗೋ ಮುಟ್ತಿದ್ರು. ಓಕೆ, ಖಾಲಿಸ್ತಾನ್ ಇಲ್ಲ, ಅಲ್ಲಿ ರೈತರು, ರೈತರನ್ನು ಕೂಡ ಖಾಲಿಸ್ತಾನ್ ಲೇಬಲ್ ನೀವು ಸೇರಿಸ್ತೀರಾ? ಕೆನಡಾದಲ್ಲಿರುವ ಖಾಲಿಸ್ತಾನಿಗಳ ಜೊತೆ ನಿಮ್ಮ ಕೇಜ್ರಿವಾಲ್ಗೆ ಸಂಬಂಧ ಏನು, ನಂಟು ಏನು ನೀವು ಬಹಿರಂಗಪಡಿಸಿ. ಕೆನಡಾದಲ್ಲಿರುವ ಖಾಲಿಸ್ತಾನ್ಗಳಿಗೆ ಏನು ನಂಟಂತ ನಮ್ಗೆ ಗೊತ್ತಿಲ್ಲ. ನಮಗೆ ಗೊತ್ತಾದ ದಿವಸ ನಾವು ನಿಮ್ಮನ್ನು ಕಂಡು ಹಿಡಿದು ನಾವು ಫಸ್ಟ್ ನಾವು ತಿಳಿಸ್ತೇವೆ. ನೀವು ಮುಂದಿನ ಚುನಾವಣೆಗೆ, ಅದು ಕರ್ನಾಟಕ ಇರಲಿ ಅಥವಾ ಬೇರೆ ಯಾವುದಾದ್ರೂ ರಾಜ್ಯದ ಚುನಾವಣೆ, ಆ ಚುನಾವಣೆಗೆ ಹೋಗುವಾಗ ದೆಹಲಿ ಮಾಡೆಲ್ ಇಟ್ಕೊಂಡು ಹೋಗ್ತೀರಾ ಅಥವಾ ಪಂಜಾಬ್ ಮಾಡೆಲ್ ಇಟ್ಕೊಂಡು ಹೋಗ್ತೀರಾ? ದೆಹಲಿ ಮಾಡೆಲ್ ಎನ್ನುವುದು ಒಂದು, ಈಗ ನಾವು ಒಂದು ಬ್ಲಡ್ ಟೆಸ್ಟಿಗೆ ಹೋಗುವಾಗ ಸ್ಯಾಂಪಲ್ ಟೆಸ್ಟಿಂಗ್ ಮಾಡ್ತೇವಲ್ಲ, ಹಾಗೆ ದೆಹಲಿ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಮಾದರಿಯಾಗಿ ಅವ್ರು ತಕೊಂಡು ಆ ಮಾಡೆಲ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಹೌದು, ಅದೇ ಈಗ ಮೆಲ್ಲ ಪಂಜಾಬ್ಗೆ ಶಿಫ್ಟ್ ಆಗಿದೆ. ಪಂಜಾಬ್ ಮಾಡೆಲ್ ಮತ್ತು ದೆಹಲಿ ಮಾಡೆಲ್ ಇದೆ ದೊಡ್ಡ ವ್ಯತ್ಯಾಸವೇನೂ ಇಲ್ಲ. ಸ್ಟೇಟ್ ದೊಡ್ಡದಿದೆ, ಇದು ಫುಲ್ ಫ್ಲೆಜ್ ಸ್ಟೇಟ್, ಅದು ಸಣ್ಣ ಸ್ಟೇಟ್ ಇತ್ತು, ಕೆಲವೊಂದು ಇಲಾಖೆಗಳು ಅವರ ಕೈಯಲ್ಲಿ ಇರಲಿಲ್ಲ, ಅಷ್ಟೇ ಡಿಫ್ರೆನ್ಸ್. ಮಾದರಿ ಹೇಳಿದ ಮೇಲೆ ಒಂದೇ ಮಾದರಿ. ಆಡಳಿತದ ಪ್ಲಾನ್ ಮಾಡೋದಾಗ್ಲಿ, ಈಗ ಆಡಳಿತವನ್ನು ಪ್ರಶ್ನಿಸಬೇಕಾದ್ರೆ ಅದಕ್ಕೆ ನಮಗೆ ಒಂದು ನಮ್ಮಲ್ಲಿ ಒಂದು ಅದರ ಬಗ್ಗೆ ಚಿಂತನೆ ಬೇಕು, ಅದರ ಅಧ್ಯಯನ ಗೊತ್ತಿದ್ದವರು ಬೇಕು. ಅಂದ್ರೆ ನೀವು ಕರ್ನಾಟಕದಲ್ಲಿ ಈ ಸಲ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀವಿ? 100ಕ್ಕೆ 100 ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನ ಸ್ಪರ್ಧೆ ಮಾಡ್ತೇವೆ. ಮುಂದಿನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ಮಂಗಳೂರಿನ ಪ್ರತಿ ವಾರ್ಡ್ ಅಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೇವೆ. ಈಗ ಪ್ರಾಕ್ಟಿಕಲ್ ಆಗಿ ನಾವು ಮಾತಾಡೋಣ. ಸಂತೋಷ್ ಕಾಮತ್ ಅವರೇ, ದೆಹಲಿ ವಿಚಾರಕ್ಕೆ ಬಂದಾಗ ಅಲ್ಲಿ ಜಾತಿ ಧರ್ಮ ಅನ್ನುವಂಥದ್ದು ಮುಖ್ಯ ಆಗಲ್ಲ, ಅಲ್ಲಿರುವಂಥದ್ದು ಎರಡೇ ವರ್ಗ, ಒಂದು ಬಡವ, ಒಬ್ಬ ಮಧ್ಯಮದವ, ಒಬ್ಬ ಶ್ರೀಮಂತ, ಅಲ್ಲಿ ಅದೇ ಆಧಾರದಲ್ಲಿ ಓಟ್ ಹೋಗುತ್ತೆ. ಆದರೆ ನೀವು ಕರ್ನಾಟಕಕ್ಕೆ ಬಂದಾಗ ಇಲ್ಲಿನ ಪೊಲಿಟಿಕಲ್ ಸಿನಾರಿಯೋ ಫುಲ್ ಡಿಫ್ರೆಂಟ್ ಇದೆ. ಇಲ್ಲಿ ಜಾತಿ ಆಧಾರದಲ್ಲಿ ಓಟು ಡಿವೈಡ್ ಆಗುತ್ತೆ, ಧರ್ಮದ ಆಧಾರದಲ್ಲಿ ಓಟು ಡಿವೈಡ್ ಆಗುತ್ತೆ. ಹಾಗಾಗಿ ದೆಹಲಿಯ ಚುನಾವಣಾ ತಂತ್ರಗಾರಿಕೆಯನ್ನೇ ಕರ್ನಾಟಕದಲ್ಲಿ ಮಾಡೋದಕ್ಕೆ ನಿಮಗೆ ಸಾಧ್ಯ ಇಲ್ಲ ಮತ್ತು ತಾವು ಸಫಲರಾಗಲ್ಲ ಅನ್ನುವಂಥದ್ದು. ನೋಡಿ, ನಾವು ನಮ್ಮ ಪಕ್ಷ ಬಂದಿದ್ದೇ ಬದಲಾವಣೆಗೋಸ್ಕರ, ಇದು ನಮ್ಮ ಕ್ರಾಂತಿಕಾರಿ ಬದಲಾವಣೆ ಅಂತ. ಎಲ್ರಿಗೂ ಜ್ಞಾನ ಇದೆ, ಕರ್ನಾಟಕದಲ್ಲಿ ಎರಡು ಪ್ರಬಲ ಒಂದು ಶಕ್ತಿ, ಒಂದು ಲಿಂಗಾಯತ ಮತ್ತು ಗೌಡ ಸಮುದಾಯ, ಅದು ಖಂಡಿತ ಗೊತ್ತಿದೆ. ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಎನ್ನುವುದು ಒಂದು ದೊಡ್ಡ ಪ್ರಬಲ ಒಂದು ವೋಟ್ ಬ್ಯಾಂಕ್ ಆಗಿದೆ. ನೋಡಿ, ಇದನ್ನೆಲ್ಲ ನಾವು ಗಮನದಲ್ಲಿಡದೆ ಬಿ ಡಿಫ್ರೆಂಟ್ ಅಂಡ್ ಮೇಕ್ ದ ಡಿಫ್ರೆನ್ಸ್, ನಮ್ಮದು ಅದು ಖಂಡಿತವಾಗಿ. ನಾನು ಹಲವಾರು ಸಂದರ್ಭಗಳಲ್ಲಿ ಕೂಡ ಹೇಳಿದ್ದೇನೆ, ನಾವು ಖಂಡಿತವಾಗಿಯೂ ಜಾತಿ ಧರ್ಮದ ವಿಷಯ ಖಂಡಿತ ಮಾತಾಡೋದಿಲ್ಲ. ಅದು ಬೇರೆ ಪಕ್ಷಗಳು ಅದನ್ನೇ ಗುರಿಯಾಗಿಸಿ ಅದರ ಪ್ರಕಾರ ಪ್ಲಾನ್ ಎಜೆಂಡಾ ಮಾಡಲಿ, ನಾವು ಖಂಡಿತವಾಗಿಯೂ ಅದು ಅಂತೂ ವೈಯಕ್ತಿಕವಾಗಿ ನಾನಂತೂ ಯಾವುದೇ ಜಾತಿ ಹಾಗೂ ಧರ್ಮದ ಬಗ್ಗೆ ಎಲ್ಲೂ ಕಮೆಂಟ್ಸ್ ಮಾಡೋದಿಲ್ಲ. ನಾವು ಪ್ರತಿಯೊಬ್ಬನ ಒಂದು ಮಾನವೀಯತೆ ನೆಲೆಯಲ್ಲಿ ಸ್ವೀಕರಿಸುತ್ತೇವೆ. ಕರಾವಳಿಯ ಚುನಾವಣೆ ಹೇಗೆ ಹೋಗುತ್ತೆ, ಹಿಂದುತ್ವ ಅನ್ನುವಂಥದ್ದು ಮೇನ್ ಅಜೆಂಡಾ ಇಲ್ಲಿ. ನೀವು ಯಾವುದೇ ವಿಚಾರ ಇಟ್ಕೊಳ್ಳಿ, ಧರ್ಮ ಮತ್ತು ಹಿಂದುತ್ವದ ಆಧಾರದಲ್ಲೇ ಇಲ್ಲಿ ವೋಟ್ ಪೋಲಿಂಗ್ ಆಗೋದು.
ಹಾಗಾಗಿ ಕರಾವಳಿಯ ಮತದಾರರು ಬದಲಾಗ್ತಾರೆ ಅಂತ ನಿಮ್ಗೆ ಅನ್ನಿಸುತ್ತಾ? ಖಂಡಿತ ಬದಲಾಗಿ ಆಗ್ತಾರೆ. ಇವತ್ತು ಕೋಮು ದ್ವೇಷವನ್ನು ಬಿತ್ತಿ ನಮ್ಮೊಳಗಡೆ ಒಂದು ಗುಂಪುಗಳನ್ನಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲ ಎಷ್ಟು ದಿನ ಮಾಡ್ಬೋದು? ಜನರು ಮೂರ್ಖರ, ಎಷ್ಟು ದಿನ ಹೀಗೆ ಮಾಡ್ಬೋದು? ಇದೇ ವೋಟ್ ಬ್ಯಾಂಕ? ಖಂಡಿತ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆ ಖಂಡಿತ ಆಗ್ತಾರೆ. ಜನರಿಗೆ ಅರ್ಥ ಆಗಿದೆ. ಜನರು ಕೆಲವು ಪಕ್ಷಗಳು ಕೆಲವು ಒಂದು ಸಮಾಜದ ಕೆಲವು ಜಾತಿಗಳನ್ನು ಒಂದು ಉಪಯೋಗ ಮಾಡ್ಕೊಳ್ತಿದ್ದಾರೆ, ಕೆಲವರು ಅವರನ್ನು ಉಪಯೋಗಿಸಿ ಬಿಟ್ಟಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರು ಹೊಸ ಒಂದು ಚಿಂತನೆಗಳೊಂದಿಗೆ ಹೊಸ ಪಕ್ಷವನ್ನು ಸ್ವಾಗತಿಸಲಿಕ್ಕೆ ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ. ಈಗ ನಿಮ್ಮ ಆಮ್ ಆದ್ಮಿದು ಟಾರ್ಗೆಟ್ ಬಿಜೆಪಿನ ಅಥವಾ ಕಾಂಗ್ರೆಸ್ ಅಂತ ಹೇಳಿ? ನಮ್ಮ ಟಾರ್ಗೆಟ್ ಮೂರೂ ಪಕ್ಷಗಳಲ್ಲ. ನಮ್ಮ ಟಾರ್ಗೆಟ್ ಅಭಿವೃದ್ಧಿ, ನಮ್ಮ ಟಾರ್ಗೆಟ್ ಎಲ್ಲರಿಗೂ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಆರೋಗ್ಯ, ಇದು ನಮ್ಮ ಟಾರ್ಗೆಟ್. ಅಲ್ಲ, ಈ ಕೇಜ್ರಿವಾಲ್ ಮತ್ತು ಮೋದಿ ಸಂಬಂಧ ಬಹಳ ಚೆನ್ನಾಗಿದೆ ಅಂತೆ, ಹೌದಾ? ಇದು ಹೇಳುವವರು ಹೇಳ್ತಾರೆ, ನಾವೇನು ಹೋಗಿ ನೋಡ್ಲಿಲ್ಲ. ಯಾವಾಗಲೂ ಒಬ್ಬರನ್ನ ಇನ್ನೊಬ್ರು ದ್ವೇಷದಿಂದ ಏನೋ ನೋಡುವಂತ ಅಗತ್ಯತೆ ಇಲ್ಲ. ಈಗ ಒಬ್ಬ ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿಯ ಒಂದು ಅವರ ಸಂಬಂಧಗಳು ಉತ್ತಮವಾಗಿದ್ರೆ ಅದು ಇಬ್ಬರಿಗೂ ಒಳ್ಳೆಯದು. ಇತ್ತೀಚಿನ ಇದನ್ನು ನಾವು ಗಮನಿಸಿದಾಗ ಸ್ವಲ್ಪ ಆತ್ಮೀಯತೆ ತುಂಬಾ ಸ್ಟ್ರಾಂಗ್ ಆದಾಗೆ ಕಂಡು ಬರ್ತಾ ಇದೆ ಮೋದಿ ಮತ್ತು ಕೇಜ್ರಿವಾಲ್ ಅವರದು. ಅದೇ ಆತ್ಮೀಯತೆ ಜಾಸ್ತಿ ಆಗಿಲ್ಲ. ಮೊನ್ನೆ ಕೇಜ್ರಿವಾಲ್ ಅವರ ಮನೆಗೆ ಹೋಗಿ ಅಲ್ಲಿ ಅವರ ಮನೆಗೆ ಧ್ವಂಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು, ಇದು ಆತ್ಮೀಯತೆಯ ಸಂಕೇತ. ಈಗ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಗಮನಿಸ್ತಾ ಆಗಿದ್ದೆ, ನಾವು ಅಧಿಕಾರಕ್ಕೆ ಬಂದ್ರೆ ತುಳು ಭಾಷೆಯನ್ನ ರಾಜ್ಯದ ಅಧಿಕೃತ ಭಾಷೆ ಮತ್ತು 8ನೇ ಪರಿಚ್ಛೇದಕ್ಕೆಲ್ಲ ಸೇರ್ಪಡೆ ಮಾಡ್ತೀರಂತ ಹೇಳ್ತಾ ಇದ್ದೀರಾ. ಏನು ತುಳುನಾಡಿನ ಜನರನ್ನ ಸೆಳೆಯುವಂತಹ ತಂತ್ರಗಾರಿಕೆ ಇದು? ಇಲ್ಲ, ಅಫಿಷಿಯಲ್ ಆಗಿ ನಮ್ಮವರು ಯಾರು ಅದನ್ನು ಹೇಳಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವರವರಾಗಿ ಏನೋ ಪ್ರಚಾರ ಮಾಡಿರ್ಬೋದು, ಬಟ್ 8ನೇ ಪರಿಚ್ಛೇದದಲ್ಲಿ ಸೇರಿಸಬೇಕೆಂಬುದು ನಂದು ಕೂಡ ವೈಯಕ್ತಿಕ ಒಂದು ಅಭಿಪ್ರಾಯ. ನಳಿನ್ ಕುಮಾರ್ ಅವರು ಪ್ರತಿ ಬಾರಿ ಹೇಳ್ತಾರೆ ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸುವಲ್ಲಿ ತಾಂತ್ರಿಕ ದೋಷ ಇದೆ ಅಂತ ಹೇಳಿ. ಈಗ ನೀವು ಹೇಳ್ತೀರಾ ನಾವು ಅಧಿಕಾರಕ್ಕೆ ಬಂದ್ರೆ ಸೇರಿಸ್ತೇವೆ ಅಂತ. ಸೇರಿಸ್ತೇವೆ ಅಂತ ಹೇಳಿ ಆಮ್ ಆದ್ಮಿ ಬಂದ್ರೆ ತಾಂತ್ರಿಕ ದೋಷ ಸರಿಯಾಗುತ್ತಾ?